ಮುಂದಿನ ಕ್ಷೇತ್ರ ಸವದತ್ತಿ ಎಲ್ಲಮ್ಮ ಆನಂದ್ ಅವರು ಬಿಜೆಪಿಯಿಂದ ಶಾಸಕರಾಗಿದ್ದರೂ ಇಲ್ಲ ಸದ್ಯ ಹಾಗಾಗಿ ಬಿಜೆಪಿ ಟಿಕೆಟ್ ಅವರ ಕುಟುಂಬದಲ್ಲಿ ರತ್ನ ಆನಂದ್ ಮಾಮನಿ ವಿರೂಪಾಕ್ಷ ಪಕ್ಷ ಮಾಮನಿ ಹೆಸರು ಕೇಳಿ ಬರ್ತಾ ಇದೆ ರುದ್ರಣ ಚಂದಗಿರಿ ಅನ್ನೋರು ಕೂಡ ಬಿಜೆಪಿ ಟಿಕೆಟ್ ಕಾಯ್ತಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಅಲ್ಲಿ ವಿಶ್ವಾಸ ವೈದ್ಯ ಮತ್ತು ಸೌರವ್ ಚೌಪ್ರಾ ಅಲ್ಲೂ ಕೂಡ ಕಾಂಪಿಟೇಷನ್ ಇದೆ ಈ ಬಾರಿ ಅವರ ಅನುಕಂಪನ ಅಭಿವೃದ್ಧಿ ಕೆಲಸನ ಏನಾಗ್ಬೋದು ಕ್ಷೇತ್ರದಲ್ಲಿ ಈಶ್ವರ ಮೇಲ್ಗಿರಿ ಅಂತ ಕೂಡ ಇನ್ನೊಬ್ರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಸಿದ್ದಾರೆ ಪಂಚನಗೌಡ ಗೌಡ ದ್ಯಾಮನ ಕಾಂಗ್ರೆಸ್ ಮತ್ತೊಬ್ಬರು ಆಕಾಂಕ್ಷಿಗಳಿದ್ದಾರೆ ವಿಶ್ವಾಸ ವೈದ್ಯ ಬಹಳ ಆಗತ್ತೆ ಅಂತ ಸೌರಭ್ ಚೋಪ್ರಾ ನಾನೇನು ನಂದು ತೋರ್ಸಿನಿ ನಮ್ಮ ತಂದೆ ರನ್ನರ್ ಅಪ್ ಲೆಕ್ಕಾಚಾರ ಈ ಹಿಂದೆ ನಮ್ದು ಓಲ್ಡ್ ಇದೆ ಇಲ್ಲಿ ನಾನು ಶೋ ಮಾಡ್ತೀನಿ ಅಂತ ಅವ್ರಿಗೆ ಟಿಕೆಟ್ ಆದ್ರೂ ನಿಲ್ತಾರೆ ಆಗದೇ ಇದ್ರು ಚುನಾವಣೆ ನಿಲ್ತಾರೆ ನಿಲ್ತಾರೆ ಎರಡನೇ ವಿಚಾರ ಆನಂದ್ ಮಾಮಲಿ ಫ್ಯಾಮಿಲಿ ಕೊಡ್ತಾರೆ ಆಯಾ ಫ್ಯಾಮಿಲಿ ಕೊಡ್ತಾ ಬರ್ತಾರೆ ಅದನ್ ವಿರೋಧ ಅವ್ರ ಏನ್ ಬೇಡ ಅನ್ನೋ ಬೇಡವ್ರು ಕೊಡಬಹುದ ಬೇಕು ಅಂತ ಪಟ್ಟಿಡ್ದಾಗ್ಲೂ ಇವರು ಬೇರೆ ಅವ್ರು ಬೇರೆ ತರ ಆಗತ್ತೆ ಬಟ್ ಸವದತಿ ಲಮ್ಮ ಕ್ಷೇತ್ರದಲ್ಲಿ ಸದ್ಯ ಬಿಜೆಪಿ ಮುನ್ನಡೆಯನ್ನ ಕಾಯ್ಕೊಂಡು ರಮೇಶ್ ಜಾರಕಿಹೊಳಿ ಬೇರೆ ತರ ಆಗಿದ್ರೆ ಇಂಡಿಪೆಂಡೆಂಟ್ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ಹೌದು ಆ ರಮೇಶ್ ಜಾರಕಿಹೊಳಿ ಮತ್ತೆ ಈಗ ಜಿಲ್ಲಾ ಉಟೋರ್ ಬಿಜೆಪಿ ಜೊತೆ ಏ ಕೊಡ್ತಾರ ನಮ್ಮವ್ರು ಹೈಕಮಾಂಡ್ ಬೊಮ್ಮಾಯಿ ಕೊಟ್ಟರು ಬೊಮ್ಮಾಯಿ ಸಾಹೇಬರು ಆಗ್ತಿ ಮಿನಿಸ್ಟ್ರು ಅಂತ ಖುಷಿಯಾಗವ್ರೆ ನೋಡ್ಬೇಕು ಬಟ್ಲಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ನೆಕ್ಸ್ಟ್ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ